ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಪೀಠಾಧ್ಯಕ್ಷ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಗಳಿಗೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ರಾಜ್ಯಪಾಲ ವಜುಭಾಯಿ ವಾಲರಿಂದ ಪ್ರದಾನವನ್ನು ಮಾಡಲಾಯಿತು. ಇನ್ನು ಮೂರು ಸಾವಿರ ಮಠದ ಶ್ರೀಗಳು ಸಮಾಜದಲ್ಲಿ ಮಾಡುತ್ತಿರುವ ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಈ ಗೌರವವನ್ನು ನೀಡಲಾಗಿದ್ದು, ಗೌರವ ಸ್ವೀಕರಿಸಿ ಹುಬ್ಬಳ್ಳಿಯ ಮೂರು ಸಾವಿರ ಮಠಕ್ಕೆ ಹಿಂದಿರುಗಿದ್ದಾರೆ. ಈ ಸಂದರ್ಭದಲ್ಲಿ ಬೈಲಹೊಂಗಲದ ಆರಾಧ್ಯ ಮಠ ದೇವಿಯ ಪುಣ್ಯಾಶ್ರಮದ ವೇದಮೂರ್ತಿ ಡಾಕ್ಟರ್ ಮಹಾಂತಯ್ಯ ಸ್ವಾಮೀಜಿಗಳು, ಹುಬ್ಬಳ್ಳಿಯ ಸಮಾಜ ಸೇವಕ ಸುರೇಶ್ ಕೋಕಾಕ್, ಬಸಯ್ಯ ಹಿರೇಮಠ್, ಚಂದ್ರಶೇಖರಯ್ಯ ಶಾಸ್ತ್ರಿಗಳು, ಪ್ರಭಯ್ಯ ಸ್ವಾಮಿಗಳು ಹಾಗೂ ಇನ್ನೂ ಅನೇಕ ಭಕ್ತಾದಿಗಳು ಸೇರಿ ಮೂರು ಸಾವಿರ ಮಠದ ಶ್ರೀಗಳಿಗೆ ಹೂವಿನ ಮಳೆಗೆರೆದು ಅದ್ಧೂರಿಯಾಗಿ ಸನ್ಮಾನಿಸಿದರು. ಹುಬ್ಬಳ್ಳಿಯ ಜಗದ್ಗುರು ಮಹಾಸನ್ನಿಧಿಯವರಾಗಿರುವಂತಹ ಶ್ರೀಮನ್ನಿರಂಜನ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮೀಜಿಯವರಿಗೆ ರಾಣಿ ಚೆನ್ನಮ್ಮಾಜಿಯ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿರತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ ಬಹಳಷ್ಟು ಸಂತೋಷದ ವಿಷಯ ಅಂತಂದ್ರೂ ಕೂಡ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಡಾಕ್ಟರೇಟ್ ಗೌರವ ಪ್ರದಾನವನ್ನು ಇವತ್ತು ನಮಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಈ ಗೌರವ ಪ್ರದಾನ ಏನು ಮಾಡಿದರು ಇದು ನಮಗೆ ಗೊತ್ತಿರಲಿಲ್ಲ. ಅಂಥ ಒಂದು ಸಂದರ್ಭ ಅಲ್ಲಿ ಯೂನಿವರ್ಸಿಟಿಯಿಂದ ನಮಗೆ ಆಮಂತ್ರಣ ಬಂದಾಗ ನಮಗೆ ಆಶ್ಚರ್ಯವಾಯಿತು. ಆಗ ಹೋಗಿ ಅದನ್ನು ತುಂಬ ಗೌರವದಿಂದ ಸ್ವೀಕಾರ ಮಾಡ್ಕೊಂಬಂದಿದ್ದೇವೆ. ಈ ಮೂಲಕ ಯೂನಿವರ್ಸಿಟಿ ನಮಗೆ ಗೌರವ ಸಲ್ಲಿಸಿ ಹೇಳಿದ್ದೇನು ಅಂತಂದರೆ, ನಾವು ತಿಳ್ಕೊಂಡಿರೋದು ಹೀಗೆ, ಇನ್ನೂ ಹೆಚ್ಚಿನ ಒಂದು ಕರ್ತವ್ಯ ನಮ್ಮ ಸಮಾಜಕ್ಕೆ ನಾವಿನ್ನೂ ಮಾಡಬೇಕಾಗಿದೆ ಕೆಲಸ ಕಾರ್ಯಗಳನ್ನು, ಅದನ್ನು ತಾವು ಮಾಡಿ ಅಂತ ಯೂನಿವರ್ಸಿಟಿ ಒಂದು ವಿನಂತಿ ಅಥವಾ ಒಂದು ಸೂಚನೆಯನ್ನು ಅದು ಕೊಟ್ಟಿದೆ ಅಂತ ನಾನು ಭಾವಿಸ್ಕೊಂಡು ಅದನ್ನು ಗೌರವವನ್ನು ಸ್ವೀಕಾರ ಮಾಡ್ಕೊಂಬಂದಿನಿ. ಇದು ನಮ್ಮ ಹುಬ್ಬಳ್ಳಿ ಧಾರವಾಡದ ಎಲ್ಲ ಭಕ್ತ ಮಹಾಶಯರಿಗೆ, ಶಿಷ್ಯರಿಗೆ, ಎಲ್ಲರಿಗೂ ಕೂಡ ಸಂದಂಥ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.